हेलो फ्रेंड्स, वेलकम टू भूमिकास किचन। ना निम भूमिका सुदर्शन। एल्लरू हेगिदीरा, एल्लरू चेन्नागिदीरा अंत भावस्ता इवत्तिन दिनन प्रारंभ माड्ता इदीनि। इवत्तु ओंदु स्पेशल आगिरुवंत सब्सिगे सोप्पिन व्हाइट चित्रान्न माडोदु हेगे अंत तोरिस्ता इदीनि। तुंबाने सिंपल रेसिपी, आदरे टेस्ट मात्र, फ्लेवर टेस्ट तुंबा चेन्नागिरुत्ते। बेळगे ಬ್ರೇಕ್ಫಾಸ್ಟ್ ಕಾದರೂ ಮಾಡಬಹುದು ನೀವು, ಅಥವಾ ಲಂಚ್ ಬಾಕ್ಸ್ ಬೇಕಾದರೂ ಪ್ರಿಪೇರ್ ಮಾಡಬಹುದು. ಬನ್ನಿ, ಇದನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸ್ಟೌ ಆನ್ ಮಾಡಿಕೊಂಡು ಒಂದು ಬಾಣಲಿಯೊಳಗಡೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ 2 ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜ, ಕಡಲೆಕಾಯಿ ಬೀಜ ಒಂದು ಅರ್ಧ ಭಾಗದಷ್ಟು ಫ್ರೈ ಆಗಲಿ ಚೆನ್ನಾಗಿ. ಕಡಲೆಕಾಯಿ ಬೀಜ ಒಂದು ಸ್ವಲ್ಪ ಫ್ರೈ ಆಗ್ತಿದೆ ಹಾಗೆ 1 ಟೇಬಲ್ ಸ್ಪೂನ್ ಗೋಡಂಬಿ. ಗೋಡಂಬಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ. ಕಡಲೆಕಾಯಿ ಬೀಜ ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು, ಇಲ್ಲ ಅಂದರೆ ಇದೇ ಥರ ಒಗ್ಗರಣೆನ ಕಂಟಿನ್ಯೂ ಮಾಡ್ಕೋಬೋದು. ನಾನು ಒಂದು ಕಡಲೆಕಾಯಿ ಬೀಜ ಮತ್ತು ಗೋಡಂಬಿನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಲೋ ಫ್ಲೇಮ ಇಟ್ಕೊಂಡು ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನ ಬೇಳೆ, ಜೊತೆಯಲ್ಲೇ ಒಂದು 5-6 ಕಾಳು ಮೆಣಸು. ಇದಿಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೆ ಫ್ರೈ ಮಾಡ್ತೀನಿ. 2 ಒಣಗಿದ ಮೆಣಸಿನಕಾಯಿ, 2 ಹಸಿಮೆಣಸಿನಕಾಯಿ, ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟನ್ನು ಉಪಯೋಗಿಸ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿ ಹಸಿಮೆಣಸಿನಕಾಯಿ ಒಂಚೂರು ರೋಸ್ಟ್ ಆಗ್ತಿದ್ದ ಹಾಗೆ ಈರುಳ್ಳಿ 1 ದಪ್ಪ ಈರುಳ್ಳಿನ ಸ್ಲೈಸಸ್ಗಳ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಮೇನ್ ಇಂಗ್ರೀಡಿಯೆಂಟ್ ಸಬ್ಬಕ್ಕಿ ಸೊಪ್ಪು ಒಂದು ಹಿಡಿಯಷ್ಟು, ಒಂದು ಮುಕ್ಕಾಲು ಬೌಲ್ ತೊಗೊಂಡಿದ್ದೀನಿ. ಸಣ್ಣ ಕಟ್ ಮಾಡಿಬಿಟ್ಟು ಹಾಕೋಬೇಕು. ಈ ಸಬ್ಬಕ್ಕಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ತುಂಬ ಹೊತ್ತು ಫ್ರೈ ಮಾಡಬಾರ್ದು, ಅದರದ್ದು ಸ್ಮೆಲ್ ಹಾಗೆ ಇರಬೇಕು. ಆವಾಗಲೇ ಈ ಚಿತ್ರಾನ್ನ ತುಂಬ ಟೇಸ್ಟ್ ಚೆನ್ನಾಗಿರೋದು. ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಚೂರು ಬಾಡಿದ್ರೆ ಸಾಕು. ಇವಾಗ ಒಂದು ಬೌಲು ಅನ್ನ ಹಾಕೊಳ್ತಾ ಇದ್ದೀನಿ. ಇಬ್ಬರಿಗೆ ಆಗೋಷ್ಟು ನಾನು ಈ ಚಿತ್ರಾನ್ನ ಮಾಡ್ತಾ ಇರೋದು. 250 ml ಕಪ್ಪಲ್ಲಿ 1 ಕಪ್ಪಷ್ಟು ಅಕ್ಕಿ ತೊಗೊಂಡು ಅದಕ್ಕೆ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಉಪ್ಪು ಮೊದಲೇ ಹಾಕಿರೋದ್ರಿಂದ ನೋಡ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ಹಾಕೊಳ್ಳೋಣ. ಒಂದು ಬೌಲು, ಚಿಕ್ಕ ಬೌಲಲ್ಲಿ ಒಂದು ಬೌಲು ಹಸಿ ತೆಂಗಿನ ತುರಿ. ಇವಾಗ ಎಲ್ಲನೂ ಹೈ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹೈ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ಟೌ ಆಫ್ ಮಾಡ್ತಾ ಇದ್ದೀನಿ. ಸ್ಟೌ ಆಫ್ ಮಾಡಿಬಿಟ್ಟು ಹುಳಿಗೆ ತಕ್ಕಷ್ಟು, ಅಂದರೆ ಒಂದು 1/2 ಹೋಳ್ ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡಿ ಇಟ್ಕೊಂಡಿರೋಂಥ ಕಡಲೆಕಾಯಿ ಬೀಜ, ಗೋಡಂಬಿ ಇವಾಗ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂಚೂರು ಉಪ್ಪು ಬೇಕಾಗಿತ್ತು, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸರ್ವ್ ಮಾಡೋದಕ್ಕೆ ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ ರೆಡಿ ಇದೆ. ತುಂಬಾ ರುಚಿಯಾಗಿದೆ. ಸಬ್ಬಸಿಗೆ ಸೊಪ್ಪಿನ ಫ್ಲೇವರ್ ಅಂತೂ ಎಕ್ಸಲೆಂಟ್ ಆಗಿದೆ. ಜೊತೆಗೆ ನಾವಿಲ್ಲಿ ಅರಿಶಿನ ಹಾಕ್ತಾ ಇರೋದ್ರಿಂದ ಸಬ್ಬಸಿಗೆ ಸೊಪ್ಪಿನದು ಸ್ಮೆಲ್ಲೇ ತುಂಬಾ ಹೈಲೈಟ್ ಆಗಿದೆ, ತುಂಬಾ ರುಚಿಯಾಗಿದೆ. ನೀವು ಕೂಡ ಈ ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ.